ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಸಮಥಿಂಗ್ ಸ್ಪೆಷಲ್ ಸ್ಟೋರಿ. ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳ ಜೊತೆಗೆ ಹೊಸ ಪರಿಕಲ್ಪನೆಯ ಸಿನಿಮಾಗಳು ನೋಡುಗರ ಮನಗೆದ್ದ ಉದಾಹರಣೆಗಳಿವೆ. ಸಿನಿಮಾ ಹಿಟ್ ಅಥವಾ ಫ್ಲಾಪ್ ಆದಾಗಲು ಲೆಕ್ಕಿಸದೆ ಏನಾದರೂ ಹೊಸದು ನೀಡಬೇಕೆಂದು ಆಗಮಿಸುತ್ತಲೇ ಇರುತ್ತಾರೆ. ಇದೆಲ್ಲದರ ನಡುವೆ ನಾಯಕ ನಾಯಕಿ ವಿಚಾರದಲ್ಲಿಯೂ ಹೊಸಬರೇ ಅದೃಷ್ಟ ಪರೀಕ್ಷೆಗೆ ಇಳಿದಿರುತ್ತಾರೆ. ಇದೀಗ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಇಂದೇನೂ ಕಾಣದ ಒಂದು ಅಚ್ಚರಿಯ ಬೆಳವಣಿಗೆ ಘಟಿಸಿದೆ. ಮೊದಲ ಸಲ ಸಿನಿಮಾವೊಂದಕ್ಕೆ ತೃತೀಯ ಲಿಂಗಿ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಕನ್ನಡ ಸಿನಿಮಾಗಳಲ್ಲಿ ತೃತೀಯ ಲಿಂಗಿ ಕಲಾವಿದರು ಆಗಾಗ ಸಿನಿಮಾಗಳಲ್ಲಿ ಬಂದು ಹೋಗಿರುತ್ತಾರೆ. ವಿಶೇಷ ಪಾತ್ರಗಳಿಗೆ ಬಣ್ಣಾಸಿದ ಉದಾಹರಣೆಗಳಿವೆ. ಇದೀಗ ಮಿಸ್ಟರ್ ಅಂಡ್ ಮಿಸಸ್ ಮನ್ಮಥ ಚಿತ್ರಕ್ಕೆ ಒಟ್ಟು 6 ಜನ ನಾಯಕಿಯರಿದ್ದಾರೆ. ಈ 6 ನಾಯಕಿಯರಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುತ್ತಿದ್ದಾಕೆ ತೃತೀಯ ಲಿಂಗಿ ವೈಶಾಲಿ. ಮೊದಲಿನಿಂದಲೂ ನಟನೆ ಬಗ್ಗೆ ಅಪಾರ ಆಸಕ್ತಿ. ಈ ಆಸಕ್ತಿಯೇ ಇದೀಗ ಸಿನಿಮಾದಲ್ಲಿ ನಟಿಸುವ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ. ಅಂದ ಹಾಗೆ ಇದೀಗ ಸಿನಿಮಾ ನಟಿಯಾಗಿ ಗುರುತಿಸಿಕೊಳ್ಳ ಹೊರಟಿರುವ ವೈಶಾಲಿ ಈ ಮೊದಲು ಗೋವಾದಲ್ಲಿ ನೈಟ್ ಕ್ಲಬ್ಗಳಲ್ಲಿ ಡ್ಯಾನ್ಸರ್ ಆಗಿದ್ರು. ಅದಾದ ಬಳಿಕ ನಟನೆ ಮೇಲಿನ ಆಸಕ್ತಿ ಅವರನ್ನು ಬೆಂಗಳೂರಿಗೆ ಕರೆತಂದಿತ್ತು. ಕಾಮಿಡಿ ಕಿಲಾಡಿಗಳು ಸೀಸನ್ ಭಾಗ 2 ಆಡಿಷನ್ನಲ್ಲಿಯೂ ವೈಶಾಲಿ ಭಾಗವಹಿಸಿದ್ರು. ನಾವೇಕೆ ಬರೀ ಭಿಕ್ಷೆ ಬೇಡಬೇಕು, ನಮಗೂ ಒಂದು ಜೀವನವಿದೆ, ಹಾಗಾಗಿ ನಟನೆಯ ಕನಸು ಕಂಡಿದ್ದೆ. ಅದರಂತೆ ಮಿಸ್ಟರ್ ಅಂಡ್ ಮಿಸಸ್ ಮನ್ಮಥ ಚಿತ್ರದಲ್ಲಿ ನಾಯಕಿಯಾಗಿ ವೈಶಾಲಿ ಆಯ್ಕೆಯಾಗಿದ್ದರ ಬಗ್ಗೆ ಹೇಳಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಮಿಸ್ಟರ್ ಅಂಡ್ ಮಿಸಸ್ ಮನ್ಮಥ ಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವೈಶಾಲಿ ತೃತೀಯ ಲಿಂಗಿಗಳೆಂದರೆ ಜನ ನೋಡುವ ರೀತಿ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಬಸ್ನಲ್ಲಿ ಪ್ರಯಾಣಿಸುವಾಗ ಜನ ನಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳುವುದಕ್ಕೂ ಹಿಂದೇಟು ಹಾಕುತ್ತಾರೆ. ಹೀಗಿರುವಾಗ ಸಿನಿಮಾ ಅವಕಾಶ ನಮಗೆಲ್ಲಿ ಸಿಗಬೇಕೆಂದು ನೇರವಾಗಿ ಗೋವಾದ ಕ್ಲಬ್ಗೆ ಡ್ಯಾನ್ಸರ್ ಆಗಿ ಸೇರಿಕೊಂಡೆ. ಫೇಸ್ಬುಕ್ ಮೂಲಕ ಈ ಸಿನಿಮಾ ಅವಕಾಶ ಸಿಕ್ಕಿತು ಎಂದು ವೈಶಾಲಿ ಹೇಳಿಕೊಂಡಿದ್ದಾರೆ. ಮಿಸ್ಟರ್ ಅಂಡ್ ಮಿಸಸ್ ಮನ್ಮಥ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿರುವ ವೈಶಾಲಿ ಗೋವಾ ಕೆಲಸ ಬಿಟ್ಟು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಸುಬ್ರಹ್ಮಣಿ ಎಂಬುವವರು ಈ ಚಿತ್ರಕ್ಕೆ ಬಂಡವಾಳ ಹೂಡಿ ನಿರ್ಮಾಣ ಮಾಡುವುದರ ಜೊತೆಗೆ ಚಿತ್ರಕ್ಕೆ ಆಕ್ಷನ್ ಕಟ್ ಸಹ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾಯಕನಾಗಿಯೂ ಬಣ್ಣ ಹಚ್ಚಿದ್ದಾರೆ. ಇದೀಗ ಹಾಡು ಮತ್ತು ಟ್ರೇಲರ್ ಮೂಲಕ ಪ್ರೇಕ್ಷಕನ ಮುಂದೆ ಬಂದಿರುವ ಈ ಸಿನಿಮಾ 6 ತಾರೀಕಿನಂದು ಬಿಡುಗಡೆಯಾಗಲಿದೆ.